ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 136 ಅಭ್ಯರ್ಥಿಗಳು ಕಣದಲ್ಲಿದ್ದು ಚುನಾವಣಾ ಸಮರಕ್ಕೆ ಸಿದ್ದರಾಗಿದ್ದಾರೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿ ನಾಮಪತ್ರ ವಾಪಸ್ ಪಡೆಯುವ ಸಮಯವೂ ಮುಗಿದಿದೆ. ಕೆಲವರು ಕಣದಿಂದ ಹಿಂದೆ ಸರಿದರೆ ಹಲವರು ಕಣದಲ್ಲಿ ಉಳಿದು ಸ್ಪರ್ಧೆಗೆ ಮುಂದಾಗಿದ್ದಾರೆ. ತುಮಕೂರು ನಗರ ಕ್ಷೇತ್ರಕ್ಕೆ 14 ಮಂದಿ ಫೈನಲ್. ತುಮಕೂರು ನಗರದಿಂದ ಪ್ರಮುಖವಾಗಿ ಜೆಡಿಎಸ್ ಅಭ್ಯರ್ಥಿಯಾಗಿ ಎನ್ ಗೋವಿಂದರಾಜು, ಬಿಜೆಪಿಯಿಂದ ಜಿಬಿ ಜ್ಯೋತಿ ಗಣೇಶ್, ಕಾಂಗ್ರೆಸ್ನಿಂದ ಡಾ ರಫೀಕ್ ಅಹಮದ್ ಕಣದಲ್ಲಿದ್ದಾರೆ. ಸಾಮಾನ್ಯ ಜನತಾ ಪಾರ್ಟಿ ಸಿತಿಪ್ಪೇಸ್ವಾಮಿ, ನಿಜಾರ್ ಅಹಮದ್ ರಾಷ್ಟೀಯ ಮಹಿಳಾ ಎಂಪವರ್ಮೆಂಟ್ ಪಕ್ಷದಿಂದ, ಬಾಬಾ ಜಾನ್ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದಿಂದ, ಮಂಜುಳಾ ಎಂ ರಾಷ್ಟೀಯ ಮಾನವ ವಿಕಾಸ ಪಾರ್ಟಿಯಿಂದ, ರಾಜು ಕರ್ನಾಟಕ ಜನತಾ ಪಕ್ಷದಿಂದ, ರೇಷ್ಮಾ ಫೆಡರಲ್ ಕಾಂಗ್ರೆಸ್ ಆಫ್ ಇಂಡಿಯಾದಿಂದ, ಆರ್ಎಸ್ ವೀರಪ್ಪ ದೇವರು ಜೆಡಿಯುನಿಂದ ಸ್ಪರ್ಧೆಗೆ ಇಳಿದಿದ್ದಾರೆ. ಪಕ್ಷೇತರರಾಗಿ ನಾಗರಾಜು, ಆರ್ಎ ಪ್ರಕಾಶ್ ಜೈನ್, ಆರ್ ಶರೀಫ್ ಕಣದಲ್ಲಿ ಉಳಿದಿದ್ದಾರೆ. ಗ್ರಾಮಾಂತರದಲ್ಲಿ 12 ಮಂದಿ ಸ್ಪರ್ಧೆ. ತುಮಕೂರು ಗ್ರಾಮಾಂತರದಲ್ಲಿ ಜೆಡಿಎಸ್ನಿಂದ ಡಿಸಿ ಗೌರಿಶಂಕರ್, ಕಾಂಗ್ರೆಸ್ನಿಂದ ರಾಯಸಂದ್ರ ರವಿಕುಮಾರ್, ಬಿಜೆಪಿಯಿಂದ ಬಿ ಸುರೇಶ್ ಕೂಡ, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದಿಂದ ತಾಜುದ್ದೀನ್ ಶರೀಫ್, ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯಿಂದ ಸುನಿಲ್ ಯಾದವ್ ಕಣಕ್ಕೆ ಇಳಿದಿದ್ದಾರೆ. ಪಕ್ಷೇತರರಾಗಿ ಅನ್ವರ್, ಅರುಣ್ಗೌಡ ಎಚ್ಬಿ, ಗೂಳೂರು ರಂಗಯ್ಯ, ಯೋಗ ನರಸಿಂಹಮೂರ್ತಿ, ಟಿಎಚ್ ಶಬೀರ್ ಅಹಮದ್, ಕೆವಿ ಶ್ರೀನಿವಾಸ್ ಕಲ್ಕೆರೆ, ಸಿದ್ದರಾಮೇಗೌಡ ಟಿಬಿ ಕಣದಲ್ಲಿದ್ದಾರೆ. ತಿಪಟೂರು ಕ್ಷೇತ್ರದಲ್ಲಿ 15 ಮಂದಿ ಸ್ಪರ್ಧೆಗೆ ರೆಡಿ. ತಿಪಟೂರು ವಿಧಾನಸಭೆ ಕ್ಷೇತ್ರದಲ್ಲಿ ಅಂತಿಮವಾಗಿ 15 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ. ಬಿಜೆಪಿಯಿಂದ ಬಿಸಿ ನಾಗೇಶ್, ಜೆಡಿಎಸ್ನಿಂದ ಲೋಕೇಶ್ವರ್, ಕಾಂಗ್ರೆಸ್ನಿಂದ ಕೆ ಷಡಾಕ್ಷರಿ, ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯಿಂದ ಎಂ ರಮೇಶ್, ಶಿವಸೇನೆಯಿಂದ ಸಂತೋಷ್ ಕುಮಾರ್ ಬೈರಾಟೆ ಕಣದಲ್ಲಿದ್ದಾರೆ. ಇನ್ನು ಪಕ್ಷೇತರರಾಗಿ ಅನಂತ ಶಯನ ಐಟಿ, ಟಿಎನ್ ಕುಮಾರಸ್ವಾಮಿ, ಜಿ ನಾರಾಯಣ್, ಬಿ ನಂಜಮರಿ, ಎನ್ಎಲ್ ಮಲ್ಲೇಶ್, ಮೈಲಾರಿ ಎಂ, ಆರ್ಎಸ್ ರಾಜಶೇಖರ್, ಕೆಟಿ ಶಾಂತಕುಮಾರ್, ಟಿ ಶಿವನಾಗ್, ಡಾ ಎಸ್ ಶೋಭಾ ಕಣದಲ್ಲಿ ಉಳಿಯುವ ಮೂಲಕ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ಗುಬ್ಬಿ ಕಣದಲ್ಲಿ 14 ಅಭ್ಯರ್ಥಿಗಳು. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ 14 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಕುಮಾರ್ ಕೆ, ಬಿಜೆಪಿಯಿಂದ ಜಿಎನ್ ಬೆಟ್ಟಸ್ವಾಮಿ, ಜೆಡಿಎಸ್ನಿಂದ ಎಸ್ಆರ್ ಶ್ರೀನಿವಾಸ್, ಅಮ್ದಿಮ್ ಪಕ್ಷದಿಂದ ಪ್ರಭುಸ್ವಾಮಿ ಬಿಎಸ್, ಎಂಇಪಿ ಪಕ್ಷದಿಂದ ರಾಜುಣ, ಪಕ್ಷೇತರ ಅಭ್ಯರ್ಥಿಗಳಾಗಿ ರವಿಕುಮಾರ್ ಎಂಕೆ, ಶಿವಕುಮಾರ್ ಎಂಎಸ್, ಎಬಿ ಏಜಜ್ ಪಾಷಾ, ಎಚ್ಡಿ ಕೃಷ್ಣಪ್ಪ, ದಿಲೀಪ್ ಕುಮಾರ್ ಕೆಯು, ಎಸ್ಜಿ ದಿಲೀಪ್ ಕುಮಾರ್, ನಾಗಣ್ಣ ಜಿಕೆ, ಬೆಟ್ಟಸ್ವಾಮಿ, ಶ್ರೀನಿವಾಸ್ ಅಂತಿಮವಾಗಿ ಕಣದಲ್ಲಿ ಉಳಿದಿದ್ದಾರೆ. ಕುಣಿಗಲ್ ಕಣದಲ್ಲಿ 10 ಅಭ್ಯರ್ಥಿಗಳು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ 10 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಡಿ ಕೃಷ್ಣಕುಮಾರ್, ಜೆಡಿಎಸ್ನಿಂದ ಡಿ ನಾಗರಾಜಯ್ಯ, ಕಾಂಗ್ರೆಸ್ನಿಂದ ಡಾ ಎಚ್ಡಿ ರಂಗನಾಥ್ ಕಣದಲ್ಲಿದ್ದಾರೆ. ಉಳಿದಂತೆ ರೈತ ಸಂಘದಿಂದ ಆನಂದ್ ಪಾಟೀಲ್ ಹುಲಿಕಟ್ಟೆ, ಆರ್ಪಿಐನಿಂದ ಹೇರೂರು ಧನಂಜಯ್, ಸಮಾಜವಾದಿ ಪಾರ್ಟಿಯಿಂದ ಲಕ್ಷ್ಮೀನಾರಾಯಣಗೌಡ, ಪಕ್ಷೇತರರಾಗಿ ಬಿಟಿ ತಿರುಮಲೇಗೌಡ, ಇ ಭಾಗ್ಯಲಕ್ಷ್ಮಿ, ಎಚ್ಬಿ ಶಿವಲಿಂಗಯ್ಯ ಕಣದಲ್ಲಿದ್ದಾರೆ. ಶಿರಾ ಚುನಾವಣಾ ಕಣದಲ್ಲಿ 15 ಹುರಿಯಾಳು. ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 15 ಹುರಿಯಾಳುಗಳು ಅಂತಿಮವಾಗಿ ಕಣದಲ್ಲಿದ್ದಾರೆ. ಸಿಪಿಐ ಪಕ್ಷದಿಂದ ಗಿರೀಶ್, ಬಿಜೆಪಿಯಿಂದ ಎಸ್ಆರ್ ಗೌಡ, ಕಾಂಗ್ರೆಸ್ನಿಂದ ಟಿಬಿ ಜಯಚಂದ್ರ, ಜೆಡಿಎಸ್ನಿಂದ ಬಿ ಸತ್ಯನಾರಾಯಣ್, ಎಸ್ಜಿಪಿಯಿಂದ ಆರ್ ಕವಿತಾ ಕಣದಲ್ಲಿದ್ದಾರೆ. ಪಕ್ಷೇತರರಾಗಿ ಕಂಬಣ್ಣ, ಎಸ್ಎನ್ ಕಾಂತರಾಜು, ಎಂ ಗುರುಸಿದ್ದಪ್ಪ, ಎಂ ಚಿದಾನಂದಗೌಡ, ಸಿಎಂ ನಾಗರಾಜು, ಮಂಜಣ್ಣ, ಬಿಎ ಮಂಜುನಾಥ್, ರಂಗಪ್ಪ, ಡಿ ಲಕ್ಷ್ಮಯ್ಯ, ಆರ್ ಶಶಿಕುಮಾರ್ ಕಣದಲ್ಲಿ ಉಳಿದು ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ಕೊರಟಗೆರೆಯಲ್ಲಿ 11 ಮಂದಿ ಕಣದಲ್ಲಿ. ಕೊರಟಗೆರೆ ಕ್ಷೇತ್ರದಿಂದ ಅಂತಿಮವಾಗಿ 11 ಮಂದಿ ಕಣದಲ್ಲಿ ಉಳಿದಿದ್ದಾರೆ. ಕಾಂಗ್ರೆಸ್ನಿಂದ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಜೆಡಿಎಸ್ನಿಂದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್, ಬಿಜೆಪಿಯಿಂದ ವೈ ಎಚ್ ಹುಚ್ಚಯ್ಯ ಕಣದಲ್ಲಿದ್ದಾರೆ. ಇನ್ನು ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯಿಂದ ಸತ್ಯಪ್ಪ, ಪಕ್ಷೇತರರಾಗಿ ಎನ್ಎಸ್ ಗಂಗಯ್ಯ, ಎವಿ ನಾಗರಾಜು, ಡಾ ಎಸಿ ನಂದಿನಿ, ಪಿಎಂ ಮುತ್ತುರಾಜು, ವೆಂಕಟೇಶ್, ವಿ ಶಾಂತಕುಮಾರ್, ಕೆವಿ ಶ್ರೀನಿವಾಸ್ ಕಲ್ಕೆರೆ ಸ್ಪರ್ಧೆ ಮಾಡಲಿದ್ದಾರೆ. ಮಧುಗಿರಿಯಲ್ಲಿ 15 ಜನ ಕಣದಲ್ಲಿ. ಮಧುಗಿರಿ ಚುನಾವಣಾ ಕಣದಲ್ಲಿ ಅಂತಿಮವಾಗಿ 15 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಎಸ್ಇ ರಮೇಶ್ ರೆಡ್ಡಿ, ಕಾಂಗ್ರೆಸ್ನಿಂದ ಕೆಎನ್ ರಾಜುಣ, ಜೆಡಿಎಸ್ನಿಂದ ಎಂವಿ ವೀರಭದ್ರಯ್ಯ ಕಣದಲ್ಲಿದ್ದಾರೆ. ಅಲ್ಲದೆ ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಕ್ಷದಿಂದ ಮುಜೀಬುರ್ ರೆಹಮಾನ್, ಸಮಾಜವಾದಿ ಪಕ್ಷದಿಂದ ಎಸ್ ವಿ ರಾಘವೇಂದ್ರ, ಪಕ್ಷೇತರರಾಗಿ ಸೈಯದ್ ಮುಜಾಮಿಲ್ ಪಾಷಾ, ಉದಯ್ಕುಮಾರ್, ಬಿಎಂ ಚೋಳರಾಜು, ಕೆಸಿ ಚೌಡಪ್ಪ, ಎಸ್ಜಿ ಬಲರಾಮು, ಲೀಡರ್ ಭಾಸ್ಕರ್,
ಮಾರುತಿ ಜಿಹೆಚ್, ಕೆಆರ್ ರಾಜಣ್ಣ, ವೀರಭದ್ರೇಶ್, ಶ್ರೀನಿವಾಸ್ ಕಣದಲ್ಲಿದ್ದಾರೆ. ಪಾವಗಾಡದಲ್ಲಿ 13 ಮಂದಿ ಸ್ಪರ್ಧೆ. ಪಾವಗಾಡ ವಿಧಾನಸಭಾ ಕ್ಷೇತ್ರದ ಅಂತಿಮ ಕಣದಲ್ಲಿ ಜೆಡಿಎಸ್ನಿಂದ ಕೆಎಂ ತಿಮ್ಮರಾಯಪ್ಪ, ಬಿಜೆಪಿಯಿಂದ ಜಿವಿ ಬಲರಾಮ್, ಕಾಂಗ್ರೆಸ್ನಿಂದ ವೆಂಕಟ ರಮಣಪ್ಪ ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದಾರೆ. ಲೋಕವಾಜ್ ದಳದಿಂದ ಜಿ ಮುತ್ಯಾಳಪ್ಪ, ಅಖಿಲ ಭಾರತ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯಿಂದ ಪಿ ಮೂರ್ತಿ, ಸಮಾಜವಾದಿ ಪಕ್ಷದಿಂದ ರಮೇಶ್ ನಾಯಕಾರ್, ಭಾರತೀಯ ಬಹುಜನ ಕ್ರಾಂತಿ ದಳದಿಂದ ಬಿಟಿ ರಾಮಸುಬ್ಬಯ್ಯ, ಸಾಮಾನ್ಯ ಜನತಾ ಪಾರ್ಟಿಯಿಂದ ವೆಂಕಟಪ್ಪ ಸ್ಪರ್ಧೆಗೆ ಇಳಿದಿದ್ದಾರೆ. ಪಕ್ಷೇತರರಾಗಿ ಎಲ್ ಗಂಗಾಧರ್, ದುಗ್ಗಮ್ಮ, ಮದ್ಲೇಟಪ್ಪ, ಹನುಮಂತರಾಯ, ಹನುಮಂತರಾಯಪ್ಪ ಕಣದಲ್ಲಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಕಣದಲ್ಲಿ 11 ಮಂದಿ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಜೆಸಿ ಮಾಧುಸ್ವಾಮಿ, ಜೆಡಿಎಸ್ನಿಂದ ಸಿಬಿ ಸುರೇಶ್ ಬಾಬು, ಕಾಂಗ್ರೆಸ್ನಿಂದ ಸಂತೋಷ್ ಜಯಚಂದ್ರ, ಎಂಇಪಿ ಪಾರ್ಟಿಯಿಂದ ಎಂಕೆ ಪಾಷಾ, ಇಂಡಿಯಾ ನ್ಯೂ ಕಾಂಗ್ರೆಸ್ ಪಾರ್ಟಿಯಿಂದ ರಾಮಚಂದ್ರಯ್ಯ, ಜೆಡಿಯುನಿಂದ ಜಯೇಂದ್ರ ರೆಡ್ಡಿ ಎಂ, ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೆಎಸ್ ಸತೀಶ್ಕುಮಾರ್ ಕಣಕ್ಕೆ ಇಳಿದಿದ್ದಾರೆ. ಪಕ್ಷೇತರರಾಗಿ ಆನಂದ್ ಹ್ಯಾಸ್, ಎಚ್ ಚಂದ್ರಯ್ಯ, ರಂಗಸ್ವಾಮಿ ಕೆ, ಎಚ್ಪಿ ರಂಗಲಕ್ಷ್ಮಿ ಸ್ಪರ್ಧೆಗೆ ಮುಂದಾಗಿದ್ದಾರೆ. ತುರುವೇಕೆರೆ ಕ್ಷೇತ್ರದಲ್ಲಿ 11 ಮಂದಿ ಸ್ಪರ್ಧೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ 11 ಮಂದಿ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಎಂಟಿ ಕೃಷ್ಣಪ್ಪ, ಬಿಜೆಪಿಯಿಂದ ಜಯರಾಮ್ ಎಎಸ್, ಕಾಂಗ್ರೆಸ್ನಿಂದ ರಂಗಪ್ಪ ಟಿ ಚೌಧರಿ, ಪಕ್ಷೇತರರಾಗಿ ಕಪಾನಿಗೌಡ, ಕೃಷ್ಣಪ್ಪ, ಎಂ ನಾರಾಯಣಗೌಡ, ಜಿಎಸ್ ಬಸವಲಿಂಗಯ್ಯ, ಎಂಡಿ ರಮೇಶ್, ರಮೇಶ್ ಬಿಎಂ, ರಾಘವೇಂದ್ರ, ಎಂ ಜೇಲಾಡ್, ಎಚ್ಎಲ್ ಸಂಜೀವಯ್ಯ ಕಣದಲ್ಲಿ ಉಳಿದಿದ್ದಾರೆ. ಮೇ 12 ಚುನಾವಣೆಯಲ್ಲಿ ಮತದಾರರು ಯಾರಿಗೆ ಮತ ಹಾಕಲಿದ್ದಾರೆ, ಯಾರಿಗೆ ಜಯ ಸಿಗಲಿದೆ ಎಂಬುದು ಮೇ 15 ಗೊತ್ತಾಗಲಿದೆ.